ಚಾಮರಾಜನಗರ ಜಿಲ್ಲೆಯ ಕುಂತೂರು ಗ್ರಾಮದಲ್ಲಿ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಕಬ್ಬು ಅರೆಯುವಿಕೆ ಸ್ಥಗಿತಗೊಳಿಸಿ ಬಣ್ಣಾರಿ ಅಮ್ಮನ್ ಶುಗರ್ ಕಾರ್ಖಾನೆ ಕಾರ್ಮಿಕರು ಮುಷ್ಕರ ನಡೆಸಿದ್ದಾರೆ. ಕಾರ್ಮಿಕರ ಮನವಿಗೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದ ಹಿನ್ನೆಲೆ ಬೇಡಿಕೆ ಈಡೇರುವವರೆಗೂ ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ. ಬೆಂಗಳೂರು ಹೊರವಲಯದ ಬೊಮ್ಮಸಂದ್ರದ ಬಳಿ ಇರುವ ಖಾಸಗಿ ಕಂಪನಿಯ 50 ಉದ್ಯೋಗಿಗಳಿಗೆ ನೋಟಿಸ್ ನೀಡದೆ ಗೇಟ್ ಪಾಸ್ ನೀಡಲಾಗಿದೆ. ಸೇಫ್ಟಿ ಇಲ್ಲದೆ ಮಷಿನರಿಯಲ್ಲಿ ಕೆಲಸ ಮಾಡುವಂತೆ ಆಡಳಿತ ಮಂಡಳಿ ಒತ್ತಾಯಿಸಿತ್ತು. ಸೂಕ್ತ ರಕ್ಷಣೆ ಕೊಡುವಂತೆ ನೌಕರರು ಕೇಳಿದರು, ಆದರೆ ಸಂಸ್ಥೆ ಮಾತ್ರ ಯಾವುದೇ ಮಾಹಿತಿ ಕೊಡದೆ ಕಾರ್ಮಿಕರಿಗೆ ಕೋಕ್ ನೀಡಿದೆ. ಕಂಪನಿ ನಿರ್ಧಾರದ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಅಪರಾಧ ಹಿನ್ನೆಲೆ ಇರುವ 11 ಜನರ ಗಡಿಪಾರು ಮಾಡಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ವರದಿ ಮೇರೆಗೆ 6 ಮಾರ್ಚ್ 2023 ರಿಂದ ಸೆಪ್ಟೆಂಬರ್ 6 2023 ರವರೆಗೆ ಗಡಿಪಾರು ಅಂತ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಬಂಟ್ವಾಳದ ನಜೀರ್ ಜಯರಾಜ್ ರಾಯ್, ಪುತ್ತೂರ್ನ ಇಬ್ರಾಹಿಂ, ಹಕೀಂ ಕುರ್ನಟ್ಕ, ಅಬುಬಕರ್ ಸಿದ್ದಿಕಿ, ಉಬಾಯ್ದ್ ಬಿಎಸ್, ಕಡಬದ ರೋಷನ್, ಪ್ರಸಾದ್, ಬೆಳ್ತಂಗಡಿಯ ತಸ್ಲೀಂ ಮತ್ತು ಕಿರಣ್ ಕುಮಾರ್ನನ್ನ ಗಡಿಪಾರು ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಅದ್ದೂರಿ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಈ ಕೊಪ್ಪಳ ಜಿಲ್ಲೆ ಆಗಿ 25 ವರ್ಷವಾದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಗಾಯಕಿ ಅನನ್ಯ ಭಟ್, ಅರ್ಜುನ ಇಟಕಿ, ಗೋಲ್ಡನ್ ಕ್ಲಾಪ್ ತಂಡ ಸಂಗೀತ ಮನಸೂರೆಗೊಂಡಿತ್ತು. ಇವತ್ತು ಸಹ ರಜತ ಮಹೋತ್ಸವ ಕಾರ್ಯಕ್ರಮಗಳು ನೆರವೇರಲಿವೆ. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಮಹಿಳೆ ಹಾಗೂ ಮಕ್ಕಳ ಮೇಲಿನ ಕಿರುಕುಳ ಪ್ರಕರಣ ಪ್ರತಿದಿನ ವರದಿಯಾಗುತ್ತಲೇ ಇದೆ. ಇದೀಗ ಹೋಳಿ ಹಬ್ಬದ ಸಂದರ್ಭದಲ್ಲೂ ಮಹಿಳೆಯರಿಗೆ ಕಿರುಕುಳ ಕೊಟ್ಟ ಘಟನೆ ವರದಿಯಾಗಿದೆ. ಯುವಕರ ಗುಂಪು ಮಹಿಳೆಯನ್ನು ಹಿಡಿದು ಎಳೆದಾಡಿದೆ. ಆಕೆಯ ತಲೆಗೆ ಮೊಟ್ಟೆ ಒಡ್ಡಿದ್ದಾರೆ. ಬಣ್ಣ ಎರಚಿದ್ದು ಮಾತ್ರ ಅಲ್ಲ, ಅನುಚಿತವಾಗಿ ವರ್ತಿಸಿದ್ದಾರೆ. ಕಿರುಕುಳ ತಾಳಲಾರದ ಜಪಾನ್ ಮಹಿಳೆ ಯುವಕನೊಬ್ಬನ ಕಪಾಳಕ್ಕೆ ಬಾರಿಸಿದ್ದಾರೆ. ಜಪಾನ್ ಮಹಿಳೆಗೆ ಕಿರುಕುಳ ಕೊಡ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬಾಗಲಕೋಟೆಯಲ್ಲಿ 3 ದಿನದ ಬಣ್ಣದೌಕುಳಿಗೆ ತೆರೆ ಬಿದ್ದಿದೆ. ನಿನ್ನೆ ಹೋಳಿ ರಂಗು ಮುಗಿಲುಗುಟ್ಟಿತ್ತು. ಯುವಕನೋರ್ವ ಬೈಕಲ್ಲಿ ಮದ್ಯವನ್ನು ಸಲೈನ್ ರೀತಿ ಅಳವಡಿಸಿ ಮದ್ಯ ಸೇವಿಸುವ ದೃಶ್ಯ ಕಂಡುಬಂತು. ಆಲೂಗಡ್ಡೆಗೆ ಬೆಂಬಲ ಬೆಲೆ ಕೊಡುವಂತೆ ಒತ್ತಾಯಿಸಿ ಬಿಹಾರದ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ರೊಚ್ಚಿಗೆದ್ದ ಅನ್ನದಾತರು ಲಾರಿಗಳಲ್ಲಿ 100 ಮೂಟೆಯ ಆಲೂಗಡ್ಡೆಗಳನ್ನು ತಂದು ರಸ್ತೆಗೆ ಸುರಿದರು.